ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸ್ವಾಮಿನಾಥನ್. ಮತ್ತೊಂದು ವಿಷಯ ತಂದಿದ್ದೀನಿ ನಿಮಗೆ. ಅದು ಯಾವ ಥರ ವಿಷಯ ಅಂದರೆ ಸ್ವಾಭಿಮಾನದ ವಿಷಯ. ಸ್ವಾಭಿಮಾನ ಎಂಥವರೆಗೂ ಇರುತ್ತೆ. ಕೆಲವರಿಗೆ ಸ್ವಾಭಿಮಾನ ಹಾಗೂ ಸ್ವಂತ ಕಾಲ ಮೇಲೆ ನಿಂತುಕೊಂಡು ದುಡಿಯುವ ತಿನ್ನುವ ಮನೋವಿಚ್ಛೆ ಎಷ್ಟರ ಮಟ್ಟಿಗೆ ಇರುತ್ತದೆ ಎನ್ನುವುದು ಈ ಘಟನೆಯ ಸಾಕ್ಷಿ. ಅದ್ಯಾವ ಘಟನೆ ಅಂತಂದರೆ, ತಮಿಳುನಾಡು BJP ಅಧ್ಯಕ್ಷರಾಗಿ ಈಗ ಕೇಂದ್ರದಲ್ಲಿ ಸಚಿವರಾಗಿರುವ Murugan ಅವರ ಅಪ್ಪ ಅಮ್ಮನ ಉದಾಹರಣೆ ಇದು. ಮಗ ಕೇಂದ್ರ ಸಚಿವನಾದರೂ ತಾವು ಮಾತ್ರ ಕೃಷಿ ಕಾರ್ಮಿಕರಾಗಿ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದಾರೆ. ಇವರ ತಂದೆ ತಾಯಿ ಆ ಕೆಲಸವನ್ನು ತಾವು ಬಿಡುವುದಿಲ್ಲ ಎಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರೇ ಅವರು ಮಕ್ಕಳು ಹೆಂಡತಿ ಕೂಲಿ ಕೆಲಸ ಮಾಡೋದೆ ಕಷ್ಟ ಅಂಥದ್ದು ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಮಂತ್ರಿಯಾಗಿ ಅವರ ತಂದೆ ತಾಯಿ ಆಗಿರೋ ಇವರಿಬ್ಬರು ನಾವು ಮೊದಲು ದುಡಿದ ಕಸು ಬಿಡಲ್ಲಪ್ಪ, ನಾವು ದಿನಗೂಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಮುಂದೆ ಹೋಗೋಣ. ತಮಿಳುನಾಡು BJP ಅಧ್ಯಕ್ಷರಾಗಿ ಈಗ ಕೇಂದ್ರದಲ್ಲಿ ಸಚಿವರಾಗಿರುವ Murugan ಅವರ ಅಪ್ಪ ಅಮ್ಮನ ಉದಾಹರಣೆ ಇದು. ಮಗ ಕೇಂದ್ರ ಸಚಿವನಾದರೂ ತಾವು ಮಾತ್ರ ಕೃಷಿ ಕಾರ್ಮಿಕರಾಗಿ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದಾರೆ. ಇವರ ತಂದೆ ತಾಯಿ ಆ ಕೆಲಸವನ್ನು ತಾವು ಬಿಡುವುದಿಲ್ಲ ಅಂತಿದ್ದಾರೆ. ಕೇಂದ್ರ ಮೀನುಗಾರಿಕೆ ಸಚಿವಾಲಯದಲ್ಲಿ ರಾಜ್ಯ ಖಾತೆ ಸಚಿವರಾಗಿರುವ Murugan ತಮಿಳುನಾಡಿನ ನಮಕ್ಕಲ್ ಹಳ್ಳಿಯವರು. ಇದೇ ಕ್ರಮದಲ್ಲಿ ಇವರ ಅಪ್ಪ ಅಮ್ಮ ದಿನಗೂಲಿ ಕೃಷಿ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಮಗನಿಗೆ ಸಕಲ ಸೌಲಭ್ಯ ಐಷಾರಾಮಿ ಜೀವನ ಸಿಕ್ಕರೂ ತಾವು ಅದಕ್ಕೆ ಒಪ್ಪದೆ ತಮ್ಮ ದುಡಿಮೆಯಿಂದಲೇ ಜೀವನ ಸಾಗಿಸುವುದು ಹೇಳಿದ್ದಾರೆ. 59 ವರ್ಷದ ಅಮ್ಮ ಎಂದಿನಂತೆ ಹೊಲಕ್ಕೆ ಹೋಗಿ ಕಳೆ ಗಿಡಗಳನ್ನು ಕಿತ್ತು ಸ್ವಚ್ಛಗೊಳಿಸಿ ಕೃಷಿ ಕೆಲಸ ಮಾಡುತ್ತಾರೆ. ಅವರ ಉಡುಗೆ ತೊಡುಗೆ ನೋಡಿದವರು ಯಾರು ಅವರ ಮಗ ಕೇಂದ್ರ ಸಚಿವ ಎನ್ನಲಾರರು. ಕೆಂಪು ಸೀರೆ ಉಟ್ಟು ಅದರ ಮೇಲೆ ಬಿಳಿಯ ಶರ್ಟು ಹಾಕಿಕೊಂಡು ತಲೆಗೆ ಕೆಂಪು ಮುಂಡ ಸುತ್ತಿಕೊಂಡು ಹೊಲದ ಕಡೆ ನಡೆಯುವ Murugan ಜೊತೆ ಅವರ ಪತಿ 68 ವರ್ಷದ ಲೋಕನಾಥನ್ ಅವರು ಲುಂಗಿ ಇಟ್ಟು ಗುದ್ದಲಿ ಹಿಡಿದು ಕೆಲಸಕ್ಕೆ ಹೋಗುತ್ತಾರೆ. ಮತ್ತೆ ಮುಂದೆ ಹೋಗೋಣ. ನಮ್ಮ ಮಗ ಕೇಂದ್ರ ಸಚಿವನಾಗಿರೋದು ಖುಷಿ ಇದೆ, ಆದರೆ ಇದಕ್ಕಾಗಿ ಹಿಂದಿನಿಂದಲೂ ಮಾಡಿಕೊಂಡು ಬಂದ ಕೂಲಿ ಕೆಲಸವನ್ನು ಬಿಡುವುದಿಲ್ಲ. ನಮ್ಮ ದುಡಿಮೆಯೇ ನಮಗೆ ಮುಖ್ಯ ಎಂದಿದ್ದಾರೆ. ನನ್ನ ಮಗ ಕೇಂದ್ರ ಮಂತ್ರಿಯಾದರೆ ನಾನೇನು ಮಾಡಲಿ, ಅವನ ಈ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರವೇನೂ ಇಲ್ಲ ಎಂದು Murugan ಅವರ ತಾಯಿ ವೃದ್ಧಮ್ಮಾಳ್ ಹೇಳಿದ್ದಾರೆ. ಕೇಂದ್ರದಲ್ಲಿ ಮೀನುಗಾರಿಕೆ ಖಾತೆ ರಾಜ್ಯ ಸಚಿವರಾಗಿ ಇತ್ತೀಚೆಗೆ ನೇಮಕವಾದ ತಮಿಳುನಾಡಿನ ಏಕೈಕ BJP ಸಂಸದರಾಗಿದ್ದಾರೆ 44 ವರ್ಷದ Murugan. ಇವರು ದಲಿತ ಸಮುದಾಯಕ್ಕೆ ಸೇರಿದವರು. ಮಗನಿಗೆ ಬಾಲ್ಯದಿಂದಲೂ ಓದಿನ ಹುಚ್ಚು. ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಳಿಕ ಚೆನ್ನೈನ ಅಂಬೇಡ್ಕರ್ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪೂರೈಸಿದರು. Murugan ಅವರ ಕಾಲೇಜು ಶಿಕ್ಷಣಕ್ಕಾಗಿ ಸ್ನೇಹಿತರು ಮತ್ತು ಭೂಮಾಲೀಕರಿಂದ ಸಾಲೆ ಪಡೆದಿದ್ದಾಗಿ ತಂದೆ ನೆನಪಿಸಿಕೊಳ್ಳುತ್ತಾರೆ. ನೋಡಿ ಫ್ರೆಂಡ್ಸ್, ಈಗಲೂ ಇರ್ತಾರಾ ಈ ಥರ ಜನರು ಅಂತಂದರೆ ಆಶ್ಚರ್ಯ ಅಲ್ವಾ? ಎಷ್ಟು ನೀಯತ್ತು, ಎಷ್ಟು ಸ್ವಾಭಿಮಾನ ನೋಡಿರಿ. ಮಗ ಕೇಂದ್ರ ಸಚಿವನಾಗಿದ್ದರೂ ಕೂಡ ಇವರು ತಮ್ಮ ಕಸುವನ್ನು ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇವರು ಮಾದರಿ ನಮ್ಮ ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ತಂದೆ ತಾಯಿ, ಗ್ರೇಟ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಫ್ರೆಂಡ್ಸ್. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.